ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಈ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆಗಿದೆಯಾ? ಹಾಗಾದ್ರೆ ಈಗಲೇ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗಲು ಸಬ್ಸ್ಕ್ರೈಬ್ ಟು ದಿಸ್ ಚಾನೆಲ್, ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸಬ್ಸ್ಕ್ರೈಬ್ ಬಟನ್ ನ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅಂದರೆ ಕರೆಂಟ್ ಸೆಟ್ಟಿಂಗ್ ಇಸ್ ಅಕೇಶನಲ್ ನೋಟಿಫಿಕೇಶನ್ಸ್, ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಅಪ್ಲೋಡ್ ಆಗುವಂತಹ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ಗಳನ್ನ ತಕ್ಷಣವೇ ನಿಮ್ಮ ಮೊಬೈಲ್ನಲ್ಲಿ ಪಡೆದುಕೊಳ್ಳಿ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ, ನಾನು ಕಾರ್ತಿಕ್ ಮಾತಾಡ್ತಿರೋದು. ಸ್ನೇಹಿತರೆ, ನನ್ನ ಇವತ್ತಿನ ಈ ಟ್ಯುಟೋರಿಯಲ್ ಅಲ್ಲಿ ನಾನು NVDA ರಿಮೋಟ್ ಆಕ್ಸೆಸ್ ಹೇಗೆ ಬಳಸೋದು ಅಂತ ತೋರಿಸ್ಕೊಡ್ತೀನಿ. ನನ್ನ ಹಿಂದಿನ ಟ್ಯುಟೋರಿಯಲ್ ಅಲ್ಲಿ ನಾನು ಜಾಸ್ ಟ್ಯಾಂಡಮ್ ಹೇಗೆ ಬಳಸೋದು ಅಂತ ತೋರಿಸ್ಕೊಟ್ಟಿದ್ದೆ. ಇವತ್ತು NVDA ರಿಮೋಟ್ ಆಕ್ಸೆಸ್ ಹೇಗೆ ಬಳಸೋದು ಅಂತ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ಎಲ್ಲರೂ ಒಂದು ವಿಷಯವನ್ನು ಗಮನದಲ್ಲಿ ಇಟ್ಕೋಬೇಕು. ಏನಂದ್ರೆ, ನಮಗೆ ಜಾಸ್ ಅಲ್ಲಿ ಜಾಸ್ ಟ್ಯಾಂಡಮ್ ಹೇಗೆ ಡಿಫಾಲ್ಟ್ ಆಗಿ ಸಿಕ್ಕಿದೆಯೋ ಹಾಗೆ NVDA ಡಿಫಾಲ್ಟ್ ಆಗಿರೋದಿಲ್ಲ. ನಾವು NVDA ರಿಮೋಟ್ ಆಕ್ಸೆಸ್ ಯೂಸ್ ಮಾಡೋಕ್ಕೆ NVDA ಆ್ಯಡ್ ಆನ್ ಒಂದನ್ನು ಡೌನ್ಲೋಡ್ ಮಾಡಿ ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಅದನ್ನು NVDA remote.com ಅನ್ನೋ ವೆಬ್ಸೈಟಿಂದ ಪಡ್ಕೋಬೋದಾಗತ್ತೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಈಗ ಪ್ರಾಕ್ಟಿಕಲ್ ಆಗಿ ನಿಮಗೆ NVDA ರಿಮೋಟ್ ಆಕ್ಸೆಸ್ ಹೇಗೆ ಬಳಸೋದು ಅಂತ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ನಾನೀಗ NVDA ಮೆನ್ಯೂಗೆ ಹೋಗ್ತಾ ಇದ್ದೀನಿ. NVDA ಮೆನ್ಯು, NVDA ಮೆನ್ಯು ಒಳಗೆ ಟೂಲ್ಸ್ ಸಬ್ ಮೆನ್ಯೂಗೆ ನಾವು ಹೋಗಬೇಕಾಗತ್ತೆ. ಸ್ನೇಹಿತರೆ, ಪ್ರೆಫರೆನ್ಸಸ್ ಸಬ್ ಮೆನ್ಯು ಟಿ, ಟೂಲ್ಸ್ ಸಬ್ ಮೆನ್ಯು ಟಿ, ಟೂಲ್ಸ್ ಸಬ್ ಮೆನ್ಯು. ಇಲ್ಲಿ ನಾನು ರೈಟ್ ಆರೋ ಪ್ರೆಸ್ ಮಾಡ್ತಾ ಇದ್ದೀನಿ. ನ್ಯೂ ಲಾಗ್, ನ್ಯೂ ಲಾಗ್. ಸ್ನೇಹಿತರೆ, ಇಲ್ಲಿ ರಿಮೋಟ್ ಸಬ್ ಮೆನ್ಯು ಅನ್ನೋದು ಲಾಸ್ಟ್ ಆಪ್ಷನ್ ಆಗಿರುತ್ತೆ. ಅದರಿಂದ ನಾನು ಅಪ್ ಆರೋ ಪ್ರೆಸ್ ಮಾಡ್ತಾ ಇದ್ದೀನಿ. Remote sub menu E. ಸ್ನೇಹಿತರೆ, ಇಲ್ಲಿ ನಾನು ರೈಟ್ ಆರೋ ಪ್ರೆಸ್ ಮಾಡ್ತಾ ಇದ್ದೀನಿ. ಕನೆಕ್ಟ್ ಸಿ. ಸ್ನೇಹಿತರೆ, ದಯವಿಟ್ಟು ಎಲ್ಲರೂ ಕೇಳಿಸ್ಕೋಬೇಕು, ಕನೆಕ್ಟ್ ಅಂತ ಹೇಳ್ತಾ ಇದೆ. ಕನೆಕ್ಟ್ ಸಿ, ಡಿಸ್ಕನೆಕ್ಟ್ ಅನ್ಅವೈಲಬಲ್ ಡಿ. ಇಲ್ಲಿ ಎರಡು ಮುಖ್ಯವಾದ ಆಪ್ಷನ್ಸ್ ಗಳಿದೆ ಸ್ನೇಹಿತರೆ, ಒಂದು ಕನೆಕ್ಟ್ ಹಾಗೂ ಇನ್ನೊಂದು ಡಿಸ್ಕನೆಕ್ಟ್. ಈಗ ಡಿಸ್ಕನೆಕ್ಟ್ ಆಪ್ಷನ್ ಅನ್ಅವೈಲಬಲ್ ಆಗಿದೆ, ಯಾಕಂದ್ರೆ ನಾವು ಕನೆಕ್ಟ್ ಮಾಡಿದ್ದಾಗ ಮಾತ್ರ ಡಿಸ್ಕನೆಕ್ಟ್ ಆಪ್ಷನ್ ಎನೇಬಲ್ಡ್ ಆಗಿರುತ್ತೆ. ಈಗ ಅದು ಯೂಸ್ ಆಗೋದಿಲ್ಲ, ಅದರಿಂದ ಅನ್ಅವೈಲಬಲ್ ಆಗಿದೆ. ಈಗ ನಾನು ಕನೆಕ್ಟ್ ಆಪ್ಷನ್ ಮೇಲೆ ಎಂಟರ್ ಪ್ರೆಸ್ ಮಾಡ್ತಾ ಇದ್ದೀನಿ. ಕನೆಕ್ಟ್ ಸಿ, ಕನೆಕ್ಟ್ ಡಯಲಾಗ್, ಕ್ಲೈಂಟ್ ರೇಡಿಯೋ ಬಟನ್ ಚೆಕ್ಡ್, ಸರ್ವರ್ ರೇಡಿಯೋ ಬಟನ್ ಚೆಕ್ಡ್. ನೋಡಿ ಸ್ನೇಹಿತರೆ, ಇಲ್ಲಿ ಎರಡು ಆಪ್ಷನ್ ಇದೆ, ಕ್ಲೈಂಟ್ ಹಾಗೂ ಸರ್ವರ್. ಕ್ಲೈಂಟ್ ರೇಡಿಯೋ ಬಟನ್ ಚೆಕ್ಡ್. ಸ್ನೇಹಿತರೆ, ನಾನು ಕ್ಲೈಂಟ್ ರೇಡಿಯೋ ಬಟನ್ ನ ಚೆಕ್ ಮಾಡಿದ್ದೀನಿ. ಈಗ ಟ್ಯಾಬ್ ಪ್ರೆಸ್ ಮಾಡ್ತಾ ಇದ್ದೀನಿ. ಕಂಟ್ರೋಲ್ ಅನದರ್ ಮಷೀನ್ ರೇಡಿಯೋ ಬಟನ್ ಚೆಕ್ಡ್. ಇಲ್ಲಿ ಸಹ ಎರಡು ಆಪ್ಷನ್ ಇದೆ ಸ್ನೇಹಿತರೆ, ಕಂಟ್ರೋಲ್ ಅನದರ್ ಮಷೀನ್ ಹಾಗೂ ಅಲೌ ದಿಸ್ ಮಷೀನ್ ಟು ಬಿ ಕಂಟ್ರೋಲ್ಡ್ ರೇಡಿಯೋ ಬಟನ್ ಚೆಕ್ಡ್. ಅಲೌ ದಿಸ್ ಮಷೀನ್ ಟು ಬಿ ಕಂಟ್ರೋಲ್ಡ್. ಸ್ನೇಹಿತರೆ, ಈಗ ನಾನು ಅಲೌ ದಿಸ್ ಮಷೀನ್ ಟು ಬಿ ಕಂಟ್ರೋಲ್ಡ್ ಅನ್ನೋ ರೇಡಿಯೋ ಬಟನ್ ನ ಚೆಕ್ ಮಾಡಿದ್ದೀನಿ. ಹೋಸ್ಟ್ ಎಡಿಟ್ ಆಲ್ಟ್ ಪ್ಲಸ್ ಎಚ್ ಬ್ಲ್ಯಾಂಕ್. ಇಲ್ಲಿ ಹೋಸ್ಟ್ ಟೈಪ್ ಮಾಡಬೇಕಾಗತ್ತೆ. ನಾನು ಈಗ NVDA remote.com ಅಂತ ಟೈಪ್ ಮಾಡ್ತೀನಿ. NVDA remote.com key edit alt plus k blank. ಇಲ್ಲಿ ಸ್ನೇಹಿತರೆ, ಕೀ ಅಂದ್ರೆ ನಮಗೆ ಇಷ್ಟ ಬಂದ ಪಾಸ್ವರ್ಡ್ ಕೊಡ್ಬೋದು. ಇಲ್ಲಿ KARTHIK ಕಾರ್ತಿಕ್ ಅಂತ ಕೀ ಕೊಟ್ಟಿದ್ದೀನಿ. generate key button alt plus g. ಸ್ನೇಹಿತರೆ,
ಈ ಜನರೇಟ್ ಕೀ ಬಟನ್ ಇದು ಯಾವಾಗ ಉಪಯೋಗಕ್ಕೆ ಬರುತ್ತೆ ಅಂತ ಅಂದ್ರೆ, ಯಾವಾಗ ನಮ್ಮದೇ ಆದಂತ ಕೀ ಕೊಡೋದಕ್ಕೆ ನಾವು ಬಯಸಲ್ವೋ ಆಗ ಜನರೇಟ್ ಕೀ ಬಟನ್ ನ ನಾವು ಉಪಯೋಗಿಸ್ಕೋಬೋದಾಗತ್ತೆ. ಸ್ನೇಹಿತರೆ ಈಗ ಟ್ಯಾಬ್ ಪ್ರೆಸ್ ಮಾಡಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ, ಸ್ಪೇಸ್ ಬಾರ್ ಪ್ರೆಸ್ ಮಾಡ್ತೀನಿ. ಸ್ನೇಹಿತರೆ ಈಗ ನಿಮ್ಗೆ ಬೀಪ್ ಶಬ್ದ ಕೇಳಿಸಿರ್ಬೋದು ಅಂತ ಅನ್ಕೋತೀನಿ. ಸ್ನೇಹಿತರೆ ಈಗಾಗ್ಲೇ ನೀವು ಗಮನಿಸಿರ್ಬೋದು, ನಾನು ಒಂದು ಲ್ಯಾಪ್ಟಾಪ್ ಅನ್ನು ಕಂಟ್ರೋಲ್ ಮಾಡೋಕ್ಕೆ ಎಲ್ಲ ತರಹದ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ನನ್ನ ಬಳಿ ಇನ್ನೊಂದು ಲ್ಯಾಪ್ಟಾಪ್ ಅನ್ನು ಇಟ್ಕೊಂಡಿದ್ದೀನಿ. ಈಗ ನಾನು ಬಳಸಕ್ ಹೋಗ್ತಾ ಇರೋ ಲ್ಯಾಪ್ಟಾಪ್ ಮೂಲಕ ನಾನು ಹಿಂದೆ ಎಲ್ಲ ಸಿದ್ಧತೆ ಮಾಡಿರೋ ಲ್ಯಾಪ್ಟಾಪ್ ಅನ್ನು ಕಂಟ್ರೋಲ್ ಮಾಡ್ತೀನಿ. ಈಗ ನನ್ನ ಬಳಿ ಏಸರ್ ಇದೆ, ಇದಾಗಲೇ ನಾನು ಸಿದ್ಧತೆ ಮಾಡಿಟ್ಟಿರೋ ಲ್ಯಾಪ್ಟಾಪ್ ಲೆನೋವೋ. ಸ್ನೇಹಿತರೆ ಈಗ ನಾನು ಮತ್ತೊಮ್ಮೆ NVDA ಮೆನುಗೆ ಹೋಗ್ತಾ ಇದ್ದೀನಿ ಈ ಲ್ಯಾಪ್ಟಾಪ್ ಮೂಲಕ, ಇನ್ಸರ್ಟ್ ಎನ್ ಪ್ರೆಸ್ ಮಾಡೋದ್ರ ಮೂಲಕ. ಸ್ನೇಹಿತರೆ ಇಲ್ಲೂ ಸಹ ನಾನು ಟೂಲ್ಸ್ ಸಬ್ ಮೆನುಗೆ ಹೋಗ್ತಾ ಇದ್ದೀನಿ. ಟೂಲ್ಸ್ ಸಬ್ ಮೆನು ಓಪನ್ ಮಾಡ್ತಾ ಇದ್ದೀನಿ ರೈಟ್ ಆರೋ ಪ್ರೆಸ್ ಮಾಡೋದ್ರ ಮೂಲಕ. ರಿಮೋಟ್ ಸಬ್ ಮೆನು ಲಾಸ್ಟ್ ಆಪ್ಷನ್ ಆಗಿರೋದ್ರಿಂದ ಅಪ್ ಆರೋ ಪ್ರೆಸ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ರೈಟ್ ಆರೋ ಪ್ರೆಸ್ ಮಾಡೋದ್ರ ಮೂಲಕ ಓಪನ್ ಮಾಡ್ತಾ ಇದ್ದೀನಿ. ಕನೆಕ್ಟ್ ಕನೆಕ್ಟ್ ಅನ್ನೋದ್ರ ಮೇಲೆ ಎಂಟರ್ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ಸ್ನೇಹಿತರೆ ಇಲ್ಲೂ ಸಹ ಕ್ಲೈಂಟ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಕ್ಲೈಂಟ್ ರೇಡಿಯೋ ಬಟನ್ ಚೆಕ್ ಮಾಡಿದೀನಿ. ಈಗ ಮತ್ತೆ ಟ್ಯಾಬ್ ಪ್ರೆಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸ್ನೇಹಿತರೆ ಅಲ್ಲಿ ಅಲೋ ದಿಸ್ ಮಿಷಿನ್ ಟು ಬಿ ಕಂಟ್ರೋಲ್ಡ್ ಅನ್ನೋದನ್ನ ಸೆಲೆಕ್ಟ್ ಮಾಡಿದ್ದೆ. ಇಲ್ಲಿ ಇದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಕಂಟ್ರೋಲ್ ಅನದರ್ ಮಿಷಿನ್ ಅನ್ನೋ ಆಪ್ಷನ್ ನ ಈ ರೇಡಿಯೋ ಬಟನ್ ನ ಚೆಕ್ ಮಾಡಿದ್ದೀನಿ. ಈಗ ಟ್ಯಾಬ್ ಪ್ರೆಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸ್ನೇಹಿತರೆ ಅಲ್ಲೂ ಸಹ ನಾನು ಹೋಸ್ಟ್ NVDA remote.com ಅಂತ ಟೈಪ್ ಮಾಡಿದ್ದೆ, ನಿಮಗೆ ನೆನಪಿರಬಹುದು. ಇಲ್ಲೂ ಸಹ ಟೈಪ್ ಮಾಡ್ತಾ ಇದ್ದೀನಿ. ಟ್ಯಾಬ್ ಪ್ರೆಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಕೀ ಎಡಿಟ್ ಮಾಡಿ ಅಂತ ಕೇಳ್ತಾ ಇದೆ, ನಿಮಗೆ ನೆನಪಿರಬಹುದು. ಕೀ ಅಲ್ಲಿ ನಾನು ಕಾರ್ತಿಕ್ ಅಂತ ಟೈಪ್ ಮಾಡಿದ್ದೆ. ಸ್ನೇಹಿತರೆ ಈ ಕೀ ಇದು ತುಂಬಾ ಮುಖ್ಯವಾದ ಪಾಯಿಂಟ್, ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಯಾಕಂದ್ರೆ ನೀವು ನಿಮ್ಮ ಮಿಷಿನ್ ನ ಕಂಟ್ರೋಲ್ ಮಾಡಕ್ಕೆ ನೀವು ಬೇರೆಯವರಿಗೆ ಅವಕಾಶ ಮಾಡಿಕೊಡ್ತಿರ್ಬೇಕಾದ್ರೆ ಕೀ ಕೇಳ್ತಾರೆ. ಆ ಕೀ ನೀವು ಏನ್ ಕೊಟ್ಟಿರ್ತೀರೋ ಆ ಕೀನ ನಿಮ್ಮ ಫ್ರೆಂಡ್ ಜೊತೆ ಅಥವಾ ನೀವು ಯಾವ ಕಂಪ್ಯೂಟರ್ ಇಂದ ನಿಮ್ಮ ಕಂಪ್ಯೂಟರ್ ನ ಕನೆಕ್ಟ್ ಮಾಡಬೇಕು ಅಂತ ಬಯಸ್ತಿರೋ ಅಲ್ಲಿ ಎಂಟರ್ ಮಾಡಬೇಕಾಗತ್ತೆ ಅದೇ ಪಾಸ್ವರ್ಡ್ ನ, ಅದೇ ಕೀನ ನೀವು ಟೈಪ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಅಲ್ಲಿ ನಾನು ಕಾರ್ತಿಕ್ ಅಂತ ಕೊಟ್ಟಿದ್ದೆ ವಿತೌಟ್ ಕ್ಯಾಪ್ಸ್, ಇಲ್ಲೂ ಸಹ ಕಾರ್ತಿಕ್ ಅಂತಾನೆ ಟೈಪ್ ಮಾಡ್ತಾ ಇದ್ದೀನಿ. ಕಾರ್ತಿಕ್ ಈಗ ಟ್ಯಾಬ್ ಪ್ರೆಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ಜನರೇಟ್ ಕೀ ಬಟನ್ ಇದು ಏನಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ಟ್ಯಾಬ್ ಪ್ರೆಸ್ ಮಾಡಿ ಓಕೆ ಬಟನ್ ಮೇಲೆ ಸ್ಪೇಸ್ ಬಾರ್ ಪ್ರೆಸ್ ಮಾಡ್ತೀನಿ. ಸ್ನೇಹಿತರೆ ನಿಮಗೆ ಮತ್ತೊಮ್ಮೆ ಬೀಪ್ ಸೌಂಡ್ ಕೇಳಿರ್ಬೋದು. ಈಗ ನನ್ನ ಏಸರ್ ಲ್ಯಾಪ್ಟಾಪ್ ಮೂಲಕ ಲೆನೋವೋ ಲ್ಯಾಪ್ಟಾಪ್ ಅನ್ನ ಆಲ್ರೆಡಿ ಕನೆಕ್ಟ್ ಮಾಡಿದ್ದೀನಿ. ಇದಕ್ಕೆ F11 ಪ್ರೆಸ್ ಮಾಡಿ ನಿಮಗೆ ಕನ್ಫರ್ಮ್ ಮಾಡಿ ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಸ್ನೇಹಿತರೆ ಈಗ ನಾನು ಈ F11 ಬಗ್ಗೆ ಸ್ವಲ್ಪ ಹೇಳ್ತೀನಿ. F11 ತುಂಬಾ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಸ್ನೇಹಿತರೆ ಈ ಸ್ಟೇಜ್ ಅಲ್ಲಿ. ಯಾಕಂದ್ರೆ F11 ಪ್ರೆಸ್ ಮಾಡೋದ್ರ ಮೂಲಕ ನಾವು ಎರಡು ಮಿಷಿನ್ ಗಳ ಮಧ್ಯೆ ಸ್ವಿಚ್ ಮಾಡಬಹುದಾಗತ್ತೆ. ಈಗ ನಾನು F11 ಪ್ರೆಸ್ ಮಾಡಿದ್ದಕ್ಕೆ ಕಂಟ್ರೋಲಿಂಗ್ ರಿಮೋಟ್ ಮಿಷಿನ್ ಅಂತ ಅಂತು, ಅಂದ್ರೆ ನನ್ನ ಏಸರ್ ಲ್ಯಾಪ್ಟಾಪ್ ಮೂಲಕ ಈಗ ನಾನು ಲೆನೋವೋ ಲ್ಯಾಪ್ಟಾಪ್ ಅನ್ನು ಕಂಟ್ರೋಲ್ ಮಾಡ್ತಾ ಇದ್ದೀನಿ ಅಂತ. ಇದನ್ನ ನಾನು ಪಾಸ್ ಮಾಡೋದಕ್ಕೆ ಮತ್ತೆ F11 ಪ್ರೆಸ್ ಮಾಡ್ತೀನಿ. ಆಗ ಕಂಟ್ರೋಲಿಂಗ್ ಲೋಕಲ್ ಮಿಷಿನ್ ಅಂತ ಹೇಳುತ್ತೆ, ಅಂದ್ರೆ ಆಗ ನನ್ನ ಏಸರ್ ಲ್ಯಾಪ್ಟಾಪ್ ಮೇಲೆ ನಾನು ವರ್ಕ್ ಮಾಡ್ದಂಗಾಗತ್ತೆ. ಆದ್ರೆ ರಿಮೋಟ್ ಕಂಟ್ರೋಲಿಂಗ್ ರಿಮೋಟ್ ಮಿಷಿನ್ ಅಂತ ಬಂದಾಗ ನಾನು ಲೆನೋವೋ ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ದಂಗೆ ಲೆಕ್ಕ ಬರುತ್ತೆ. ಸ್ನೇಹಿತರೆ ಈಗ ನಿಮ್ಗೆ ಇದೆಲ್ಲ ಅರ್ಥ ಆಗಿರ್ಬೋದು ಅಂತ ಭಾವಿಸ್ತೀನಿ. ಈಗ ಡಿಸ್ಕನೆಕ್ಟ್ ಮಾಡೋದಕ್ಕೆ ಸಹ ನಾವು ಅದೇ ಜಾಗಕ್ಕೆ ಹೋಗ್ಬೇಕಾಗತ್ತೆ ಸ್ನೇಹಿತರೆ. NVDA ಮೆನು ಹೋಗಿ ಟೂಲ್ಸ್ ಓಪನ್ ಮಾಡಿ ರಿಮೋಟ್ ಓಪನ್ ಮಾಡಿ ಅಲ್ಲಿ ಡಿಸ್ಕನೆಕ್ಟ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ
ನಾವು ಎಂಟರ್ ಪ್ರೆಸ್ ಮಾಡಬೇಕಾಗತ್ತೆ. ಸ್ನೇಹಿತರೆ, ನಾನು ಮತ್ತೊಮ್ಮೆ ಅದೇ ಜಾಗಕ್ಕೆ ಹೋಗಿ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೀನಿ. ಈಗ ಗಮನಿಸಿ ಸ್ನೇಹಿತರೆ, ಈಗ ಕನೆಕ್ಟ್ ಅನ್ಅವೈಲಬಲ್ ಅಂತ ಹೇಳ್ತಾ ಇದೆ, ಯಾಕಂದ್ರೆ ಆಲ್ರೆಡಿ ಕನೆಕ್ಟ್ ಆಗಿದೆ. ಅದರಿಂದ ಈಗ ಡಿಸ್ಕನೆಕ್ಟ್ ಅನ್ನೋ ಆಪ್ಷನ್ ಎನೇಬಲ್ ಆಗಿದೆ. ಡೌನ್ ಆರೋ ಪ್ರೆಸ್ ಮಾಡಿ ಡಿಸ್ಕನೆಕ್ಟ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈಗ ಡಿಸ್ಕನೆಕ್ಟ್ ಮೇಲೆ ಎಂಟರ್ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಟ್ಯುಟೋರಿಯಲ್ ನಿಮಗೆ ಅರ್ಥ ಆಗಿರ್ಬೋದು ಅಂತ ಭಾವಿಸ್ತೀನಿ. ಈ NVDA ರಿಮೋಟ್ ಆಕ್ಸೆಸ್ ಉಚಿತವಾಗಿ ನಮಗೆ ಸಿಗೋದ್ರಿಂದ ಇದನ್ನ ನಾವು ಹಲವಾರು ರೀತಿ ಬಳಸ್ಕೋಬಹುದು. ಸ್ನೇಹಿತರೆ, ಈ NVDA ರಿಮೋಟ್ ನಿಮಗೆ ಯಾಕೆ ಯೂಸ್ ಆಗತ್ತೆ ಅಂತಂದ್ರೆ, ಈಗ ನಿಮ್ಮ ಫ್ರೆಂಡ್ ಕಂಪ್ಯೂಟರಲ್ಲಿ ಏನೋ ಒಂದು ಸಮಸ್ಯೆ ಆಗ್ತಾ ಇರತ್ತೆ. ಆ ಸಮಸ್ಯೆ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಅವ್ರಿಗೆ ಗೊತ್ತಿರಲ್ಲ, ಅಥವಾ ನಿಮ್ಮ ಕಂಪ್ಯೂಟರಲ್ಲಿ ಏನೋ ಒಂದು ಸಮಸ್ಯೆ ಆಗ್ತಾ ಇರತ್ತೆ, ಅದನ್ನ ಸಾಲ್ವ್ ಮಾಡೋ ರೀತಿ ನಿಮಗೆ ಗೊತ್ತಿರಲ್ಲ. ಇಂಥ ಸಮಯದಲ್ಲಿ ನಿಮ್ಮ ಕಂಪ್ಯೂಟರ್ನ ಅವ್ರಿಗೆ ಎಕ್ಸಸ್ ಕೊಡೋದ್ರ ಮೂಲಕ ಅಥವಾ ಅವ್ರ ಕಂಪ್ಯೂಟರ್ ಎಕ್ಸಸ್ನ ನೀವು ಪಡೆಯೋದ್ರ ಮೂಲಕ ನೀವು ನಿಮ್ಮ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೋಬೋದು. ಹಾಗೆ ಈ NVDA ರಿಮೋಟ್ ಆಕ್ಸೆಸ್ ಆ್ಯಡನ್ನ ಡೌನ್ಲೋಡ್ ಮಾಡೋಕ್ಕೆ ಇರುವಂಥ NVDA remote.com ಈ ವೆಬ್ಸೈಟ್ನ URL ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಸಿಗತ್ತೆ. ಅಲ್ಲಿಂದ ನೀವು ಈ NVDA ರಿಮೋಟ್ ಆ್ಯಡನ್ನ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡು ನೀವು ಯೂಸ್ ಮಾಡಬಹುದು. ಇಷ್ಟೊತ್ತು ಈ ಟ್ಯುಟೋರಿಯಲ್ನ ಕೇಳಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳು. ಜೈ ಹಿಂದ್.